ಯಾವ ಬಡನೇ ಇಲ್ಲ, ಸೋನಿಯಾ ಗಾಂಧಿ ಅವರಿಗೆ ರಕ್ಷಣೆ ಸಿಗ್ಬೇಕು, ಧೈರ್ಯವಾಗಿರ್ಬೇಕು, ನಾವೆಲ್ಲ ಇದ್ದೀವಿ ಅಂತ ಹೇಳ್ತಾ ಇದಾರೆ. ನಾವೇ ಎಲ್ಲ ಕಡೆನೂ ಪ್ರತಿ ಜಿಲ್ಲೆನೂ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಆ ಪ್ರಕಾರ ಎಲ್ಲ ಕೂಡ ಮಾಡಿದ್ದಾರೆ. ಯಾರು ನಮ್ಮ ಲೆವೆಲ್ ಮಾತಾಡೋರಿದ್ರು ಮಾತಾಡ್ತೀವಿ. ಈಗ ನಮ್ಮ ಪಾರ್ಟಿಲಿ ಯಾವುದು ಸದ್ಯಕ್ಕೆ ಪೋಸ್ಟ್, ಸದ್ಯಕ್ಕೆ ಅಧಿಕಾರಕ್ಕೆ ಬರೋಷ್ಟು ಕೆಲಸ ಎಲ್ಲರೂ ಬಾಯಿ ಮುಚ್ಕೊಂಡು ಮಾಡಬೇಕು, ಬಾಯಿ ಮುಚ್ಕೊಂಡು ಮಾಡಬೇಕು ಅಷ್ಟು ಹೇಳ್ತೀನಿ. ಐ ಆಮ್ ಟೆಲಿಂಗ್ ಎವ್ರಿ ಒನ್, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಫಸ್ಟ್ ಪಾರ್ಟಿ ಅಧಿಕಾರಕ್ಕೆ ತೆಗೆದುಕೊಂಡು ಬನ್ನಿ. ಫಸ್ಟ್ ಕಷ್ಟಪಟ್ಟು ಬೆಳಗ್ಗೆ ಸಾಯಂಕಾಲ ಎಲ್ಲ ಸಮುದಾಯಗಳನ್ನ ಸೆಳೀರಿ, ನಿಮ್ ಸಮುದಾಯನ ಸಂಘಟನೆಗಳು ಮಾಡಿ. ನೀವು ಲೀಡರ್ಗಳಂತ ಏನಾದ್ರು ನಿಮ್ಗೇನಾದ್ರು ಪಕ್ಷದ ಬಗ್ಗೆ ಆಸಕ್ತಿ ಕೊಟ್ಟರೆ ಎಲ್ಲ ವ್ಯಕ್ತಿ ಪೂಜೆಗಳನ್ನ ಬಿಟ್ಬಿಟ್ಟು ಪಕ್ಷಕ್ಕೆ ಜನರನ್ನ ಕರ್ಕೊಂಡ್ಬರುವಂತ ಕೆಲಸ ಮಾಡಿ. ಐ ವೆಲ್ಕಮ್ ಆಲ್ 224 ಯಾರ್ಯಾರು ಕೇಳ್ತಾರೆ ಎಲ್ಲರೂ ಕೂಡ ಆಸೆ ಪಟ್ಟು ಪ್ರಮೋದ್ ಮುತಾಲಿಕ್ಗೆ ನಾನು ಉತ್ತರ, ಈ ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿ ಅಧಿಕಾರ ವಹಿಸ್ಕೊಂಡಿದ್ದಾರೆ. ಹೋಮ್ ಮಿನಿಸ್ಟರ್ ಎಲ್ಲ ಮಂತ್ರಿಗಳಿದ್ದಾರಲ್ಲ, ಈ ರಾಜ್ಯದಲ್ಲಿ ಸಂವಿಧಾನಬದ್ಧವಾಗಿ ಎಲ್ಲ ಜನರಿಗೂ ರಕ್ಷಣೆ ಕೊಟ್ಟಿದ್ದಾರೆ. ಹೇಳಿ ಹಲಾಲ್ ಕಟ್ ಮಾಡೋರ್ಗಾದ್ರು ಹೇಳಿ, ನಾವು ವಿರೋಧ ಪಾರ್ಟಿಯವ್ರು ಏನ್ ಹೇಳ್ಬೇಕು ಹೇಳಿ. ಅವರು ಇಂಥ ಒಂದು ಪ್ರಚೋದನ ಹೇಳಿಕೆಯನ್ನು ಕೊಟ್ಟು ನನ್ನ ಪ್ರಕಾರ ಬಿಜೆಪಿಯವರು ಹೇಳ್ತಾರೆ, ಬಿಜೆಪಿ ಸರ್ಕಾರನೇ ಅವ್ರ ಕೈಯಲ್ಲಿ ಹೇಳ್ಸಿ ಈ ರೀತಿ ಗೊಂದಲ ಸೃಷ್ಟಿ ಮಾಡಬೇಕು ಅಂತ ಇದ್ದಾರೆ. ಬೇರೆ ಬೇರೆ ಏನೇನೋ ಇದೆ ಜಾಗಗಳೆಲ್ಲ ಅವ್ರು ಐಡೆಂಟಿಫೈ ಮಾಡಿದ್ದಾರೆ. ನಮ್ಮ ಹಳೆ ಮೈಸೂರು ಬೆಟ್ಟಲ್ಲಿ ಅದರಲ್ಲಿ ಹೆಚ್ಚಿ ಮಾತಾಡಕ್ ಹೋಗಲ್ಲ, ಲೇಟರ್ ಇದ್ರಲ್ಲಿ ಏನೇನು ಆಗ್ತಾ ಇದೆ ಅಂತೆಲ್ಲ ಇನ್ಫಾರ್ಮೇಶನ್ ಸಿಗ. ನಾನು ಅವ್ರು ಏನೇ ಸಿ ಎಂ ರಿಪ್ಲೈ